അസ്സലാം വലൈക്കും. മുസ്ലിം ജഗത്തിന അഭിമാനത വിദ്യാസംസ്ഥയാദന്ത മർക്കസ് അക്കാഫത്ത് സുന്നിയ ഇതര റൂബി ജുബിലിയ പ്രചാരാർത്ഥ നടിയുവന്ത ഈ ഒന്ന് സുന്ദര സമാരംഭ. അതേ രീതി അബ്ദുൽ ഹക്കീം അസരി ഉസ്താദ്രവര ಶೈಕ್ಷಣಿಕ ಜಾಗೃತಿಯ ಒಂದು ಸಮಾವೇಶ ನಡೆಯುವಂತ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಬಂಧುಗಳೇ, ಎ ಪಿ ಉಸ್ತಾದರವರ ಬಗ್ಗೆ ಈಗ ತಾನೇ ಮಾತಾಡಿದಂತ ಗೌರವಾನ್ವಿತ ಧಾರ್ಮಿಕ ಗುರುಗಳು ಬಹಳಷ್ಟು ವಿಚಾರಗಳನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ವೈಯಕ್ತಿಕವಾಗಿ ಎ ಪಿ ಉಸ್ತಾದ್ರವರ ಬಗ್ಗೆ ನಾನು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದರೂ ಕೂಡ ಇತ್ತೀಚೆಗೆ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ಎ ಪಿ ಉಸ್ತಾದ್ರವರಿಗಿರುವಂತಹ ಗೌರವ ಅಭಿಮಾನ ಯಾವ ರೀತಿಯಲ್ಲಿ ಇದೆ ಅಂತೇಳಿ ವೈಯಕ್ತಿಕವಾಗಿ ತಿಳ್ಕೊಳ್ಳುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಬಂದಿತ್ತು. ಕಳೆದ ಒಂದು ತಿಂಗಳ ಹಿಂದೆ ದುಬಾಯಿಯ ಶಾರ್ಜಾದಲ್ಲಿ ಕೆಸಿಎಫ್ನ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇದರ ಒಂದು ಬೃಹತ್ ಮೀಲಾವತ್ ಸಮಾವೇಶದಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನನಗೆ ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸುವಂತ ಅವಕಾಶ ನನ್ನ ಪಾಲಿಗೆ ಬಂದಿತ್ತು. ಬಹುಶಃ ಆ ಒಂದು ಸಮಾರಂಭದಲ್ಲಿ ಎ ಪಿ ಉಸ್ತಾದ್ರವರು ಪ್ರಮುಖ ಅತಿಥಿಯಾಗಿದ್ದರು. ಎ ಪಿ ಉಸ್ತಾದ್ರವರ ಸುಪುತ್ರ ಅಬ್ದುಲ್ ಹಕೀಂ ಅಜರಿ ಉಸ್ತಾದ್ರವರು ಕೂಡ ಆ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಸುರಿಬೈಲ್ನ ಸಕಾಫಿ ಉಸ್ತಾದ್ರವರು ಕೂಡ ಆ ಕಾರ್ಯಕ್ರಮದಲ್ಲಿ ಇರುವಂತಹ ಒಂದು ಅವಕಾಶ ಇತ್ತು. ಬಹುಶಃ ನನಗೆ ಸಿಕ್ಕಿದ ಒಂದು ಅವಕಾಶವನ್ನು ನಾನು ನೋಡಿದಾಗ ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯವಾದಂತಹ ಕಾರ್ಯಕ್ರಮ, ನನಗೆ ವೈಯಕ್ತಿಕವಾಗಿ ಬಹಳಷ್ಟು ಪುಣ್ಯ ತಂದಂತ ಒಂದು ಕಾರ್ಯಕ್ರಮ. ಯಾಕೆ ಅಂತ ಹೇಳಿದ್ರೆ ಎ ಪಿ ಉಸ್ತಾದ್ರವರು ಕೂತಂತ ವೇದಿಕೆಯಲ್ಲಿ ಅವರ ಹತ್ತಿರ ಕೂತು ಒಂದು ಕಳೆಯುವಂತ ಒಂದು ಸುದಿನ ಒಂದು ಸಂದರ್ಭ ನನಗೆ ಬಂದಿದೆ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯಲಾಗದಂತ ಒಂದು ಘಟನೆ ಎಂಬ ಮಾತನ್ನು, ಅದು ಕೂಡ ಭಾರತದಲ್ಲೆಲ್ಲ ದುಬಾಯಿ ಶಾರ್ಜಾದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವಕಾಶವನ್ನು ಆ ಸರ್ವಶಕ್ತನಾದ ಅಲ್ಲಾಹುವನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ರೀತಿಯ ಸಂತೋಷದ ಕಾರ್ಯಕ್ರಮ ನನ್ನ ಜೀವನದಲ್ಲಿ ಯಾವುದು ಕೂಡ ಇಲ್ಲ ಎಂಬ ರೀತಿಯ ಅಭಿಮಾನದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಬಹುಶಃ ನಾವು ಆಲೋಚನೆ ಮಾಡಬೇಕಾಗಿದೆ, ಮರ್ಕಸಿನಲ್ಲಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ, ಅದೆಷ್ಟೋ ಸಾವಿರ ಎಷ್ಟು ಅಂತ ನನಗೆ ನಿಖರವಾಗಿ ಗೊತ್ತಿಲ್ಲ, ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾದಾನವನ್ನು ಮಾಡಿದ್ರ ಮುಖಾಂತರ ಇವತ್ತು ಮುಂದಿನ ಭವಿಷ್ಯದ ನಮ್ಮ ಸಮಾಜದ ಉತ್ತಮ ನಾಗರಿಕರನ್ನಾಗಿ ರೂಪಿಸುವಂತ ಆ ಒಂದು ಸಂಸ್ಥೆ ಅದು ಎ ಪಿ ಉಸ್ತಾದರ ನಾಯಕತ್ವ ನಡೀತದೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದ ಮುಸ್ಲಿಂ ಸಮುದಾಯ ಇವತ್ತು ಕಣ್ಣು ತೆರೆದು ಇವತ್ತು ಸಹಕಾರ ಮಾಡಬೇಕಾದಂತ ಒಂದು ವಿದ್ಯಾಸಂಸ್ಥೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಬಹುಶಃ ಸಣ್ಣ ವಿಚಾರ ಅಲ್ಲ, ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಕೊಡುವಂತಹ ಕಾರ್ಯಕ್ರಮ ಇದು, ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಕೊಡುವಂತಹ ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಇವತ್ತು ಸಹಕಾರ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಪವಿತ್ರವಾದಂತಹ ಇಸ್ಲಾಂ ಧರ್ಮದ ರಕ್ತ ಹರಿಯುವಂತಹ ನಾವು ನೀವೆಲ್ಲರೂ ಕೂಡ ಎ ಪಿ ಉಸ್ತಾದ್ರವರ ವಿದ್ಯಾಸಂಸ್ಥೆಗೆ ನಾವು ಸಹಕಾರ ಮಾಡದಿದ್ರೆ ಬಹುಶಃ ಅಲ್ಲಾಹು ಕೂಡ ನಮಗೆ ಮೆಚ್ಚುವುದಿಲ್ಲ ಎಂಬ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಹೆಚ್ಚು ಮಾತಾಡ್ಲಿಕ್ಕೆ ಹೋಗಿದ್ರೆ ಕೇವಲ 3 ನಿಮಿಷದ ಸಮಯ, ಬಹುಶಃ ಎ ಪಿ ಉಸ್ತಾದ್ರವರ ಬಗ್ಗೆ ಮಾತಾಡುವಂತ ಯೋಗ್ಯತೆ ನನಗಿಲ್ಲದಿದ್ರು ಕೂಡ ಮಾತಾಡಿದ್ರೆ 300 ದಿವಸ ಮಾತಾಡ್ಬೋದು, ಇವತ್ತು 3 ನಿಮಿಷ ಮಾತ್ರ ಅಲ್ಲ. ಆದರೆ ಒಂದೇ ಒಂದು ವಿಚಾರ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ಎ ಪಿ ಉಸ್ತಾದ್ರವರು ಇವತ್ತು ವಿದೇಶದಲ್ಲಿ ಬಹಳಷ್ಟು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸುವಂತ ಅವಕಾಶ ಅವರ ಪಾಲಿಗೆ ಬಂದಿರಬಹುದು. ಆದರೆ ಒಂದೇ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ಇವತ್ತು ದುಬಾಯಿ ಅಂತ UAE ರಾಷ್ಟ್ರಗಳಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಇಡೀ ಭಾರತ ದೇಶದಲ್ಲಿ ಯಾರಿಗಾದರೂ ಸಿಕ್ಕಿದ್ರೆ ಅದು ಎ ಪಿ ಉಸ್ತಾದ್ರವರಿಗೆ ಎಂಬ ಮಾತನ್ನು ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಖಾಸಗಿ ಕಾರ್ಯಕ್ರಮ ಅದೆಷ್ಟೋ ನಡೀಬಹುದು, ಅದೆಷ್ಟೋ ಸಮಾವೇಶಗಳು ನಡೀಬಹುದು ವಿದೇಶದಲ್ಲಿ, ಅದೆಷ್ಟೋ ಸಮ್ಮೇಳನಗಳು ಇವತ್ತು ನಡೀಬಹುದು, ನಾವೆಲ್ಲರೂ ಕೂಡ ಭಾಗವಹಿಸಬಹುದು. ಈ ವೇದಿಕೆಯಲ್ಲಿರುವಂತಹ ಅನೇಕ ನಮ್ಮ ಧಾರ್ಮಿಕ ಗುರುಗಳು ಕೂಡ ಭಾಗವಹಿಸಿರಬಹುದು.
ಆದರೆ ಸರಕಾರಿ ಕಾರ್ಯಕ್ರಮಗಳಲ್ಲಿ ಅದು ಕೂಡ ನ್ಯಾಷನಲ್ ಡೇ, ಯುಎಇ ದುಬೈ ಅಂತ ರಾಜ್ಯ ರಾಷ್ಟ್ರದ ನ್ಯಾಷನಲ್ ಡೇ ರಾಷ್ಟ್ರೀಯ ಹಬ್ಬದಲ್ಲಿ ಆ ಭಾಗವಹಿಸುವಂತ ಸರಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಇಡೀ ಭಾರತ ದೇಶದಲ್ಲಿ ಸಿಕ್ಕಿದ್ರೆ ಅದು ಎ ಪಿ ಉಸ್ತಾದ್ರವರಿಗೆ ಇದಕ್ಕಿಂತ ದೊಡ್ಡ ಅವಕಾಶ, ಇದಕ್ಕಿಂತ ದೊಡ್ಡ ಸೌಭಾಗ್ಯ, ಇದಕ್ಕಿಂತ ದೊಡ್ಡ ಸಾಧನೆ ಒಬ್ಬ ಮನುಷ್ಯ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದಾರೆ. ಉಸ್ತಾದರು ಹೇಳ್ತಾ ಇದ್ರು, 20 ವರ್ಷದ ವಯಸ್ಸಿನಲ್ಲಿ ನಮ್ಮ ಎ ಪಿ ಉಸ್ತಾದರು ಸಾಮಾಜಿಕ ಚಟುವಟಿಕೆ ತೊಡಗಿಸಿಕೊಂಡಿದ್ದಾರೆ. ಇವತ್ತು 80 ವರ್ಷ, ಬಹುಶಃ ಸುಮಾರು 60 ವರ್ಷಗಳ ಒಂದು ದೀರ್ಘ ಅವಧಿಯಲ್ಲಿ ಈ ಸಮುದಾಯಕ್ಕೆ ಬೇಕಾಗಿ, ಈ ಸಮುದಾಯದ ಭವಿಷ್ಯಕ್ಕೆ ಬೇಕಾಗಿ, ಈ ಸಮುದಾಯದ ಅಭಿವೃದ್ಧಿಗೋಸ್ಕರ, ಈ ಸಮುದಾಯವನ್ನು ಒಂದು ಉತ್ತಮವಾದಂತ ಸತ್ಪ್ರಜೆಗಳಾಗಿ, ಈ ಭವ್ಯವಾದಂತ ನಮ್ಮ ಸಮಾಜದ ಒಂದು ಉತ್ತಮ ನಾಗರಿಕರಾಗಿ ಮಾಡುವಂತ ವಿದ್ಯಾವಂತ, ಬುದ್ಧಿವಂತ, ಪ್ರಜಾವಂತ, ಪ್ರತಿಭಾವಂತ ನಾಗರಿಕರನ್ನಾಗಿ ರೂಪಿಸುವಂತ ಒಂದು ಕೆಲಸ ಎ ಪಿ ಉಸ್ತಾರದಾಗಿದೆ ಅಂತಾರೆ. ಅವರ ಹೋರಾಟದ ಫಲ, ಅವರ ಇಚ್ಛಾಶಕ್ತಿ, ನಾನೇನಾದರೂ ಸಾಧನೆ ಮಾಡಬೇಕೆಂಬ ರೀತಿಯ ಹೋರಾಟದ ಮನೋಭಾವನೆಯ ಇಚ್ಛಾಶಕ್ತಿ ಇರುವಂತ ಎ ಪಿ ಉಸ್ತಾದರಿಂದ ಇವತ್ತು ಈ ರೀತಿಯ ಸಾಧನೆಗಳ ಮಾಡುವಂತ ಅವಕಾಶ ಆಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹುಶಃ ಜನವರಿಯಲ್ಲಿ ನಡೆಯುವಂತಹ 4, 5, 6, 7, 8, 4-5 ದಿವಸ ನಡೆಯುವಂತಹ ಕಾರ್ಯಕ್ರಮ ನಮ್ಮ ಉಸ್ತಾದರು ಹೇಳಿದ್ರು, ಅದು ಕೇವಲ ದಕ್ಷಿಣ ಕನ್ನಡ ಕರ್ನಾಟಕದವರಿಗೆ ಮಾತ್ರ ಈ ರೀತಿಯ ಒಂದು ಕಾರ್ಯಕ್ರಮ ಅಂತೇಳಿ ಏನು ಇವತ್ತು ಅಭಿಮಾನದಿಂದ ಆ ಕಾರ್ಯಕ್ರಮ ನಡೀತಾ ಇದೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬ ಮುಸಲ್ಮಾನ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶವನ್ನು ಇವತ್ತು ಮಾಡಬೇಕು. ಬಹುಶಃ ನಮ್ಮ ಜೀವನದಲ್ಲಿ ಮತ್ತೆ ಅದಕ್ಕೆ ಭಾಗವಹಿಸಲಿಕ್ಕೆ ಆಗುದಿಲ್ಲ. ಬಹುಶಃ 40ನೇ ವರ್ಷದ ಒಂದು ವಾರ್ಷಿಕೋತ್ಸವ ಸಮಾರಂಭ, ಮತ್ತೆ ನಮ್ಮ ಜೀವನದಲ್ಲಿ ಅದು ಬರುವುದೇ ಇಲ್ಲ. ಆಲೋಚನೆ ಮಾಡಬೇಕು, ನಾಡ್ದು ನಾವು ಅದರಲ್ಲಿ ಭಾಗವಹಿಸಿದ್ರೆ ನಮ್ಮ ಒಂದು ನಮ್ಮ ಜೀವನದಲ್ಲಿ ಬಂದಂತ ಅವಕಾಶ, ಮತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ನಮ್ಮ ಜೀವನದಲ್ಲಿ ಬರುವುದಿಲ್ಲ. ಇದನ್ನು ನಾವು ನೀವೆಲ್ಲ ಅರ್ಥ ಮಾಡಿಕೊಂಡು, ನೀವು ನಿಮಗೆ ಮಾತ್ರ ಬೋಧನೆ ಅಲ್ಲ, ನಾನು ಕೂಡ ಭಾಗವಹಿಸುವಂತ ಒಂದು ರೀತಿಯ ಅಭಿಪ್ರಾಯ ನನ್ನಲ್ಲಿ ಕೂಡ ಇದೆ. ಆದ ನಾವೆಲ್ಲರೂ ಕೂಡ ನಮಗೆ ನಾವು ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಹೋಗಿ ಅದನ್ನು ನೋಡಿ ನಮ್ಮ ಕಣ್ಣು ತುಂಬಿ ಬರುವಂತ ಒಂದು ಕಾರ್ಯಕ್ರಮವಾದರೂ ನಾವು ನೀವು ಮಾಡದಿದ್ರೆ ಬಹುಶಃ ನಮ್ಮ ಜೀವನದಲ್ಲಿ ನಾವು ಎ ಪಿ ಉಸ್ತಾದರವರಿಗೆ ಯಾವ ರೀತಿಯಲ್ಲಿ ಋಣ ತೀರಿಸಲಿಕ್ಕೆ ಆಗ್ತದೆ ಅಂತೇಳಿ ನೀವು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂತ ಅಗತ್ಯ ಇದೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಚ್ಚು ಮಾತಾಡ್ಲಿಕ್ಕೆ ಹೋಗದೆ ಇವತ್ತು ನಮ್ಮ ಅಬ್ದುಲ್ ಹಕೀಮ್ ಅಸರಿ ಉಸ್ತಾದರವರ ವೇದಿಕೆಯಲ್ಲಿದ್ದಾರೆ. ಬಹುಶಃ ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಎ ಪಿ ಉಸ್ತಾದರವರ ಅದೇ ರೀತಿಯಲ್ಲಿ ಆ ಒಂದು ವಿದ್ಯಾಸಂಸ್ಥೆ ನಡೆಸುವಂತಹ ಒಂದು ರೀತಿಯ ಶಕ್ತಿಯನ್ನು ಆ ಸರ್ವಶಕ್ತನದ ಅಲ್ಲಾಹ್ ನಮ್ಮ ಡಾಕ್ಟರ್ ಅಬ್ದುಲ್ ಹಕೀಮ್ ಅಸರಿ ಉಸ್ತಾದ್ರವರಿಗೆ ಕೊಡ್ಲಿ ಎಂಬ ಪ್ರಾರ್ಥನೆ ಇವತ್ತು ಮಾಡುವುದರೊಂದಿಗೆ ಬಹುಶಃ ಇಡೀ ಪ್ರಪಂಚದಲ್ಲಿ ಮಿಂಚುವಂತ ಒಂದು ಅವಕಾಶವನ್ನು ಅಸರಿ ಉಸ್ತಾದ್ರವರಿಗೆ ಆ ದೇವರು ಕೊಡ್ಲಿ ಎಂಬ ಪ್ರಾರ್ಥನೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಮಾಡುತ್ತಾ, ನಾವೆಲ್ಲರೂ ಇವತ್ತು ಪ್ರಾರ್ಥನೆ ಮಾಡಬೇಕು, ದುವಾ ಮಾಡಬೇಕು, ಎ ಪಿ ಉಸ್ತಾದ್ರಿಗೆ ದೀರ್ಘಾಯುಷ್ಯವನ್ನು ಕೊಡಬೇಕು, ಇನ್ನೂ ಕೂಡ ಈ ಸಮಾಜಕ್ಕೆ ಅತ್ಯಂತ ಪ್ರಬಲವಾದಂತ ನಾಯಕತ್ವವನ್ನು ಕೊಡುವಂತ ಅವಕಾಶ, ಶಕ್ತಿಯನ್ನು, ಸಾಮರ್ಥ್ಯವನ್ನು, ಆರೋಗ್ಯವನ್ನು ಎ ಪಿ ಉಸ್ತಾದ್ರಿಗೆ ಕೊಡ್ಲಿ ಎಂಬ ಪ್ರಾರ್ಥನೆ ನಾವು ನೀವೆಲ್ಲರೂ ಕೂಡ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಬಹುಶಃ ಎ ಪಿ ಉಸ್ತಾದ್ರವರ ಬಗ್ಗೆ ಮಾತಾಡುವುದೇ ಒಂದು ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಒಂದು ಅವಕಾಶವನ್ನು ಇಲ್ಲಿಯ ಸಂಘಟಕರು ಕೊಟ್ಟಿದ್ದಾರೆ. ಆದರೆ ಅವರೆಲ್ಲರಿಗೂ ನಾನು ಅತ್ಯಂತ ಮನಸ್ಸಿನ ಅಂತರಾಳದ ಕೃತಜ್ಞತೆ ಸಲ್ಲಿಸುವ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ.